ಎಲ್ಲರಿಗೂ ನಮಸ್ಕಾರ. ನಾನು ಧನಯ್ಯ ಕೌಟಿಗಮಠ ಸರ್, ಅಕ್ಕಲ್ಕೋಟ್. ಇಂದು 14 ಏಪ್ರಿಲ್ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಜಯಂತಿ ನಿಮಿತ್ತವಾಗಿ ನಮ್ಮ ಅಕ್ಕಲ್ಕೋಟ್ ತಾಲೂಕಿನ ಉದಯೋನ್ಮುಖ ಒಬ್ಬ ಅತ್ಯಂತ ಪ್ರತಿಭಾವಂತ ಹುಡುಗ ಇವತ್ತು ನಮ್ಮ ಮನೆಗೆ ಬಂದಿದ್ದಾನೆ. ಆತನ ಹೆಸರು ರಮೇಶ್ ಧೋತ್ರೆ. ಆತನ ಪುಣ್ಯಹಸ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮಾ ಪೂಜೆಯನ್ನು ನಾನು ಮಾಡಿದ್ದೇನೆ. ಅವರ ಜೊತೆಗೆ ನನ್ನ ಇನ್ನೊಬ್ಬರು ಸ್ನೇಹಿತರಾದ ಉಮೇಶ್ ಬಿರಾಜ್ದಾರ್ ಸರ್, ಇವರು ಕೂಡ ಇವತ್ತು ಬಂದಿದ್ದರು. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಹೇಳಲು ತುಂಬ ಅಭಿಮಾನ ಹಾಗೂ ಆನಂದವೆನಿಸುತ್ತದೆ. ರಮೇಶ್ ಧೋತ್ರೆ ಇವರ ಪರಿಸ್ಥಿತಿ ಹೇಳಿದಾಗ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗಬಹುದು. ಅತ್ಯಂತ ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಈ ವ್ಯಕ್ತಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಇಲ್ಲಿ ಒಂದು ಹಳ್ಳಿ ಇದೆ, ಲಾಂಗೋಟೆ ಎನ್ನುವ ಆಶ್ರಮ ಶಾಲೆಯಲ್ಲಿ ಕಲಿತರು. 10ನೇ ಇಯತ್ತಲ್ಲಿ 72 ಅಂಕಗಳನ್ನು ಇವರು ಪರ್ಸೆಂಟೇಜನ್ನು ಪಡೆದರು. ಅದಾದ ನಂತರ 12ನೇ ಇಯತ್ತಲ್ಲಿ 82% ಇವರು ಮಾಡಿದರು. ಆದರೆ ಇವರ ಮನೆಯ ಪರಿಸ್ಥಿತಿ ನೋಡಿದರೆ ನಿಮ್ಗೆಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಈ ಹುಡುಗ ಹಾಗೂ ಇವರ ತಮ್ಮ ಹಾಗೂ ಇವರ ತಂದೆ, ಇವರ ತಾಯಿ ಎಲ್ಲರೂ ಕೂಡಿ ಕಲ್ಲನ್ನು ಕಟಿದು ಕಲ್ಬತ್ತಾಗಲಿ ಅಥವಾ ಮನೆಗೆ ಬೇಕಾಗುವಂಥ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು, ಕಲ್ಲಿನಿಂದ ಕೆತ್ತಿದಂಥ ಗೃಹೋಪಯೋಗಿ ವಸ್ತುಗಳನ್ನು ಇವರು ಮಾಡಿ ಮಾರಾಟ ಮಾಡುತ್ತಾರೆ. ಆಮೇಲೆ ಬಿಕಾಮನ್ನು ಪಡೆದರು. ಬಿಕಾಮ್ದಲ್ಲಿ ಕೂಡ ಅತ್ಯಂತ ಒಳ್ಳೆಯ ಅಂಕಗಳನ್ನು ಪಡೆದಿದ್ದರು. ಬಟ್ ಅಕ್ಕಲ್ಕೂಟದಲ್ಲಿ ನೆಟ್ ಸೆಟ್ ಅಥವಾ MPSC UPSC ಈ ಪರೀಕ್ಷೆಯ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ವಾತಾವರಣ ಇಲ್ಲದೇ ಇರುವುದರಿಂದ ಪುಣೆಗೆ ಹೋಗಿ ಪುಣೆ ಸಾವಿತ್ರಿಬಾಯಿ ಫುಲೆ ವಿಶ್ವವಿದ್ಯಾಲಯದಲ್ಲಿ MCOMಅನ್ನು ಮಾಡಿದರು. ಅದರ ಜೊತೆಗೆ ಒಂದು ಬ್ಯಾಂಕ್ದಲ್ಲಿ ಕ್ಲರ್ಕ್ ಅಂತೇಳಿ ಕೆಲಸ ಮಾಡಿದರು. ಪಿಗ್ಮಿ ಏಜೆಂಟ್ ಆಗಿ ಕೆಲಸ ಮಾಡಿದರು. ಈಗ ಆರೋಗ್ಯ ವಿಭಾಗದಲ್ಲಿ ಅಲ್ಲಿ ಕೆಲಸ ಮಾಡುತ್ತಾ, ನೋಡಿರಿ ಕೆಲಸ ಮಾಡೋದು, ಬಟ್ ದೇಹ ಏನು UPSC ಎಕ್ಸಾಮ್, MPSC ಎಕ್ಸಾಮ್ ಈ ಥರ ಪರೀಕ್ಷೆಗಳನ್ನು ಬರೆಯೋದು ಅವ್ರದ್ದು ಕನಸಿದೆ. ಒಮ್ಮೆಲೆ ಲಾಕ್ಡೌನ್ ಬಿದ್ದ ತಕ್ಷಣ ಊರಿಗೆ ಬಂದಿದ್ದರು. ಬರುವಾಗ ಅವ್ರ ಹತ್ರ ಏನೂ ಇರಲಿಲ್ಲ, ಯಾವುದೇ ಪುಸ್ತಕಗಳನ್ನು ಅವ್ರು ತೆಗೆದುಕೊಂಡು ಬಂದಿಲ್ಲ. ಸೊ ಈ ಬಂದ ತಕ್ಷಣ ಏನು ಮಾಡೋದು ಅಂದ ತಕ್ಷಣವೇ ಮಹಾರಾಷ್ಟ್ರ ಸೆಟ್ ಎಕ್ಸಾಮನ್ನು ಕನ್ಫರ್ಮ್ ಮಾಡಿದರು. ಸೆಟ್ ಎಕ್ಸಾಮನ್ನು ಸಿಲೆಬಸ್ ಇವರು ನೋಡಿದರು. ಸೆಟ್ ಎಕ್ಸಾಮ್ ಸಿಲೆಬಸ್ ಹಾಗೂ SSC ಅನ್ನೋ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯ ಸಿಲೆಬಸ್, UPSC ಸಿಲೆಬಸ್ಸನ್ನು ನೋಡಿದ ತಕ್ಷಣ ಇವರಿಗೆ ಇದು ಸಿಲೆಬಸ್ ಒಂದೇ ಆಯ್ತಲ್ಲ, ನಾನು ಓದಿದ್ರ ಸೆಟ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇವರಿಗೆ ಬಂತು. ಅತ್ಯಂತ ಕಡಿಮೆ ಟೈಮ್ನಲ್ಲಿ ಇವರು ಈ ಸೆಟ್ಟನ್ನು ಪರೀಕ್ಷೆ ಬರೆದು ಮಹಾರಾಷ್ಟ್ರದ ಸೆಟ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳಿಂದ ಇವರು ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಅಕ್ಕಲ್ಕೋಟ ತಾಲೂಕಿನಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ನಮಗೆ ಭಾಳ ಅಭಿಮಾನ ಅನಿಸಿತ್ತು. ನೋಡಿರಿ, ಒಬ್ಬ ಮನುಷ್ಯ ಕಲ್ಬತ್ತನ್ನು ಮಾಡಿ ಕಲ್ಲನ್ನು ಕಟ್ಟದು ಮಾರಾಟ ಮಾಡಿ ಉಪಜೀವನ ಅಂದ್ರೆ, ನೀವು ಯಾರ ಮನೆಯೊಳಗೆ ಹುಟ್ಟಿರಿ, ನೀವು ಏನು ಕೆಲಸ ಮಾಡಿದ್ದೀರಿ, ಅದು ಏನು, ದ್ಯಾಟ್ ಡಸಂಟ್ ಮ್ಯಾಟರ್, ದ್ಯಾಟ್ ವಿಲ್ ನಾಟ್ ಮೇಕ್ ಯು ಹರ್ಡಲ್ ಫಾರ್ ಅಚೀವಿಂಗ್ ದ ಸಕ್ಸಸ್. ಸೊ ಫ್ರೆಂಡ್ಸ್, ಜೀವನದೊಳಗೆ ಇಂಥ ಮಹಾನ್ ಪುರುಷರ ಆದರ್ಶನ ಇಟ್ಕೊಂಡು ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಈಗ ನಮ್ಮ ರಮೇಶ್ ಸರ್ ಅವರು ನಿಮ್ಮ ಜೊತೆಗೆ ಒಂದು